This video is also available in new version. Link in description below. Do check it now. ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆದರ ಸ್ವಾಗತ ನಮ್ಮ ಇವತ್ತಿನ ವಿಡಿಯೋಗೆ. ಅಂದಾಗೆ ನಮ್ಮ ಇವತ್ತಿನ ವಿಡಿಯೋದ ಟಾಪಿಕ್ ಹೌ ಟು ಗೆಟ್ ಆರ್ ರೆಕಾರ್ಡ್ ಸಿನಿಮ್ಯಾಟಿಕ್ ಆರ್ ಡ್ರೋನ್ ಕ್ಯಾಮರಾ ವಿಡಿಯೋ. ಹೌದು ಫ್ರೆಂಡ್ಸ್, ನಾವು ಇವತ್ತು ಈ ಟಾಪಿಕ್ನ ಬಗ್ಗೆ ನಿಮಗೆ ಸ್ವಲ್ಪ ಹೇಳಿದ್ದೀವಿ ಮಾಹಿತಿ. ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡುವ ಅದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದ್ದೆ ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕಾನ್ ಟ್ಯಾಪ್ ಮಾಡಿ, ಹಾಗೆ ನಮಗೆ ಪ್ರೋತ್ಸಾಹಿಸಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಹಾಗಾದ್ರೆ ಇವತ್ತಿನ ವಿಡಿಯೋ ಶುರು ಮಾಡುವ ಸ್ಟಾರ್ಟ್ ಗೇಮಿಂಗ್. ಈ ವಿಡಿಯೋಗೆ ಬೇಕು, ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ ನಿಮಗೆ ಬೇಕಾದ ಸಾಮಗ್ರಿಗಳು ಫ್ರೆಂಡ್ಸ್, ಫಸ್ಟ್ ಬಸ್ ಮಿಲಿಟರಿ ಇಂಡೋನೇಷ್ಯಾ, ಎರಡನೇದು ಯಾವುದೋ ಒಂದು ರೆಕಾರ್ಡರ್, ಮೂರನೇದು ಕ್ರೈನ್ ಮಾಸ್ಟರ್, ಇಲ್ಲದೆ ಯಾವುದೋ ಒಂದು ಎಡಿಟಿಂಗ್ ಆ್ಯಪ್. ಲಿಂಕ್ ಎಲ್ಲ ಈ ಎಡಿಟಿಂಗ್ ಆ್ಯಪ್ ಮತ್ತು ರೆಕಾರ್ಡರ್ ಮತ್ತು ಗೇಮ್ ಎಲ್ಲ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಹಾಗೆ ಇನ್ನು ನಾವು ಈ ವಿಡಿಯೋದಲ್ಲಿ ಯೂಸ್ ಮಾಡಿದ ಎಲ್ಲ ಮೋಡ್ಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾವೀಗ ನಮ್ಮ ಮೊಬೈಲಿಗೆ ಬಂದೀವಿ. ಅಂದರೆ ಈ ಬಸ್ ಮಿಲಿಟರಿ ಇಂಡೋನೇಷ್ಯಾ ಈ ಗೇಮನ್ನು ಓಪನ್ ಮಾಡಿದ್ವಿ ನಮ್ಮ ಮೊಬೈಲ್ನಲ್ಲಿ, ಅದರ ಹೋಮ್ ಸ್ಕ್ರೀನಲ್ಲಿದ್ದೀವಿ. ನಿಮಗೆ ಕಾಣ್ತಾ ಉಂಟು ಶರ್ಮಾ ಬಸ್ ಮೋಡ್, ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಬೇಕಾದ್ರೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದರ ಡೌನ್ಲೋಡ್ ಮಾಡಲಿಲ್ಲ ಅಂದರೆ ಈಗ ನಾವೀಗ ಒಂದು ಡ್ರೋನ್ ವೀಡಿಯೋ ರೆಕಾರ್ಡ್ ಮಾಡಬೇಕಂದ್ರೆ ಫಸ್ಟ್ ನಾವಿಲ್ಲಿ ಫ್ರೀ ಮೋಡ್ ಕೊಡಬೇಕು, ಇಲ್ಲ ಯಾವುದೋ ಒಂದು ಮೋಡ್ ಕೊಡಿ ಫ್ರೆಂಡ್ಸ್. ಒಟ್ಟಾಗಿ ನೀವು ಬಸ್ನ ಒಳಗೆ ಗೇಮ್ನ ಒಳಗೆ ಎಂಟರ್ ಆಗಬೇಕು. ಇಲ್ಲಿ ಲೋಡಿಂಗ್ ಆಗ್ತಾ ಉಂಟು. ಲೋಡಿಂಗ್ ಆಗೋದ್ರೊಳಗೆ ನೀವು ಇದರ ಸಬ್ಸ್ಕ್ರೈಬ್ ಮಾಡಲಿಲ್ಲಂದ್ರೆ ಕಣ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ನಾನೀಗ ಬಸ್ ಒಳಗೆ ಬಂದಿದ್ದೀನಿ, ಅಂದರೆ ಗೇಮ್ ಒಳಗೆ ಬಂದೀವಿ. ಈಗ ನಾನು ಬಸ್ನ ಸ್ವಲ್ಪ ರಿವರ್ಸ್ ತಗೊಳ್ತೀನಿ ಮತ್ತು ಅಲ್ಲಿ ಒಂದು ನಿಮಗೆ ಒಂದು ಬ್ರಿಡ್ಜ್ ಆಗಿ ಕಾಣ್ತಾ ಫ್ರೆಂಡ್ಸ್, ಅದರ ಹತ್ರ ಹೋಗ್ತೀವಿ. ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ಶಾರ್ಟ್ಸ್ ತಗೊಳ್ಳಿಕ್ಕೆ ಒಂದು ಅತ್ಯುತ್ತಮವಾದ ಪ್ಲೇಸ್ ಆಗಿರ್ತದೆ. ಹಾಗಾದರೆ ಅಲ್ಲಿಗೆ ಹೋಗೋ ಫ್ರೆಂಡ್ಸ್ ನಾವು ನೋಡಿ ಫ್ರೆಂಡ್ಸ್, ನಾವೀಗ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಮತ್ತು ಇಲ್ಲಿಂದ ಈಗ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಿಕ್ಕಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಇದೊಂದು ಒಳ್ಳೆಯ ಜಾಗ ಇರುತ್ತೆ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ. ಅದಕ್ಕಿಂತ ಮೊದಲು ನಿಮ್ಮ ಹಿಂದ್ಗಡೆ ಅಥವಾ ಮುಂದ್ಗಡೆ ಯಾವುದೇ ವೆಹಿಕಲ್ಗಳು ಇರಬಾರ್ದು, ಇದ್ರೆ ನಿಮಗೆ ಅಷ್ಟು ಒಳ್ಳೆಯದಾಗೋದಿಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡಿ ಆದಮೇಲೆ. ಯಾಕಂದರೆ ನಾವು ಮೂವ್ ಹಾಕೊಂಡಿರುವಾಗ ಡ್ರೋನ್ ಕ್ಯಾಮರಾ ತರಹದ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೆಹಿಕಲ್ಗಳು ನಿಂತ್ಕೊಂಡಿರುವಾಗ ಮಾತ್ರ ಈ ಥರದ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ. ಇನ್ನು ಇದರ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ನೀವು ಅಲ್ಲಿ ಒಂದು ಸ್ಕ್ರೀನ್ಶಾಟ್ ಐಕಾನ್ ಕಾಣ್ತೇವೆ ಫ್ರೆಂಡ್ಸ್, ಅದರ ಮೇಲೆ ಟ್ಯಾಪ್ ಮಾಡಬೇಕು. ಆಗ ನೀವು ಡೈರೆಕ್ಟಾಗಿ ಈ ಸ್ಕ್ರೀನಿಗೆ ಬರ್ತೀರ. ನೀವು ಕಾಣ್ತಾ ಫ್ರೆಂಡ್ಸ್, ಏನು ನೀವು ಇದೆಲ್ಲ ಸಿಗುವ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇದರ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಡ್ರೋನ್ ಕ್ಯಾಮರಾದ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೋದು. ನಾನು ನಿಮಗೆ ಅದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಝೂಮ್ ಔಟ್ ಮಾಡುವ, ಮತ್ತು ನಾವು ಸೀದಾ ಮೇಲ್ಗಡೆ ಹೋಗುವ ಬ್ರಿಡ್ಜ್ನ ಮೇಲ್ಗಡೆ. ಮೇಲೆ ಮೇಲೆಗೆ ಸ್ವೈಪ್ ಮಾಡ್ತಾ, ಮೇಲ್ಗಡೆಗೆ ಸ್ವೈಪ್ ಮಾಡ್ತಾ ಬ್ರಿಡ್ಜ್ ಮೇಲೆ ಹೋಗುವ. ನೋಡಿ ಫ್ರೆಂಡ್ಸ್, ನೀವು ಈಗಾಗಲೇ ಇಂಥ ಇಂಟ್ರೋ ನೋಡಿರ್ತೀರ, ನಾನು ಇದು ಇಲ್ಲಿಂದ ಇಂಟ್ರೋ ತೊಗೊಂಡೀನಿ. ಒಂದು ನೋಡ್ಲಿಕ್ಕೆ ಒಂದು ಅದ್ಭುತವಾಗಿರುತ್ತೆ, ಒಂದು ಫ್ರಂಟ್ ಲುಕ್ ಅನ್ನು ಕೊಡ್ತದೆ. ಮತ್ತು ಇಲ್ಲಿ ಸೆಟ್ ಆದಮೇಲೆ ಇನ್ನು ಇಷ್ಟಾದಮೇಲೆ ಆಫ್ ಸೆಟ್, ವೈ ಮತ್ತು ಫೀಲ್ಡ್ ಆಫ್ ವ್ಯೂ ಈ ಎರಡು ಬಟನ್ಗಳನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಅದ್ಭುತವಾಗಿ ಸ್ವಲ್ಪ ಎಫೆಕ್ಟನ್ನು ಕೊಡುವ ಫ್ರೆಂಡ್ಸ್ ನನಗೆ ನೋಡ್ತಾ ಇದ್ದಾರೆ. ಈಗ ನಾನೀಗ ಆಫ್ ಸೆಟ್ ವೈ ಯೂಸ್ ಮಾಡಿಕೊಂಡು ಕೆಳಗೆ ಬಂದೆ. ಅದಕ್ಕೆ ಮೊದಲು ಫೀಲ್ಡ್ ಆಫ್ ವ್ಯೂ ಹಿಡ್ಕೊಂಡು ಎರಡು ಸಲ ಝೂಮ್ ಔಟ್ ಝೂಮ್ ಇನ್ ಮಾಡಿದೆ, ಅದನ್ನು ಸ್ವಲ್ಪ ಲುಕ್ ಅನ್ನು ಕೊಡ್ತದೆ. ಇನ್ನು ನೀವು ಡೈರೆಕ್ಟಾಗಿ ಬಸ್ಸಿಗೆ ಸ್ವಲ್ಪ ಎಡಿಟಿಂಗನ್ನು ಮಾಡ್ಬೋದು, ಆದರೆ ಈ ಪ್ಲೇಸಲ್ಲಿ ನಾನು ನಿಮಗೆ ಹೆಚ್ಚಿನಾಗಿ ಹೇಳಿಕ್ಕೆ ಆಗೋದಿಲ್ಲ. ಅದರಿಂದ ನಾನೀಗ ಪ್ಲೇಸ್ ಚೇಂಜ್ ಮಾಡ್ತಾ ಇದ್ದೀನಿ, ಒಂದು ಬೀಚ್ ಸೈಡ್ ಹೋಗ, ಅಲ್ಲಿ ನನಗೆ ಅದ್ಭುತವಾದ ಒಂದು ಫೀಲಿಂಗ್ ಕೊಡ್ತದೆ. ಅಂದರೆ ರೆಕಾರ್ಡ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಜಾಗಗಳು ಸಿಗ್ತದೆ. ಸೊ ಮೂವ್ ಟು ಬೀಚ್.
ಫ್ರೆಂಡ್ಸ್, ನಾವೀಗ ಫೈನಲ್ ಆಗಿ ಬೀಚ್ ಸೈಡಿಗೆ ಬಂದೀವಿ ಮತ್ತು ನಾವಿಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡುವ ಡ್ರೋನ್ ಕ್ಯಾಮರಾದ ರೆಕಾರ್ಡಿಂಗ್ ಹೇಗೆ ನಾವಿಲ್ಲಿ ಮಾಡ್ಬೋದು ಅಂತ. ಅದಕ್ಕೆ ಸಿಂಪಲ್ ಆಗಿ ನೀವಿಲ್ಲಿ ಸ್ಕ್ರೀನ್ ಶಾಟ್ ಹಾಕೊಂಡು ಟ್ಯಾಪ್ ಮಾಡಿ ಮೇಲ್ಟಿ ಮೊದಲೇ ಗೊತ್ತುಂಟು. ನಿಮ್ಮೊಂದು ಇಮ್ಯಾಜಿನೇಷನ್ ಇರ್ತಾರಲ್ಲ ಫ್ರೆಂಡ್ಸ್, ಅದನ್ನು ನೋಡಿಕೊಂಡು ಒಂದು ನೀವು ಆ್ಯಂಗಲ್ ತಗೊಳ್ಳಿ ಫ್ರೆಂಡ್ಸ್. ಫಸ್ಟ್ ನನಗೀಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನೀಗ ಈ ಆ್ಯಂಗಲ್ ತಗೊಳ್ತೀನಿ, ಸ್ಟ್ರೈಟ್ ಹೋಗ್ತೀನಿ, ಯಾಕಂದರೆ ಇದು ನೋಡಲಿ ಚಂದ ಇದೆ. ಇನ್ನು ಝೂಮ್ ಇನ್ ಮಾಡ್ಕೊಳ್ತೀನಿ, ಆಮೇಲೆ ಆಪ್ಸೆಟ್ ವೈ ಅಂದರೆ ಆಪ್ಸೆಟ್ ವೈ ತಗೊಳ್ತೀನಿ, ಆಗ ಮೇಲೆ ಹೋಗ್ತೈತೆ ಇದು ಕ್ಯಾಮರಾ ಮೇಲ್ಗಡೆ. ಇನ್ನು ವಾಪಸ್ ಫೀಲ್ಡ್ ಆಫ್ ವ್ಯೂ ಇಟ್ಕೊಂಡು ಝೂಮ್ ಹಾಕ್ತೀನಿ. ನೋಡಿ ಫ್ರೆಂಡ್, ಇಷ್ಟು. ಇಲ್ಲಿಗೆ ನಾವೀಗ ಇಲ್ಲಿಂದ ಒಂದು ಇಲ್ಲಿಗೆ ಒಂದು 5 ಸೆಕೆಂಡ್ ಇಟ್ಕೊಳ್ಳೋ ಫ್ರೆಂಡ್ಸ್, ಯಾಕಂದರೆ ನಾವು ಎಡಿಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಸ್ವಲ್ಪ ಟೆಕ್ಸ್ಟ್ಗಳನ್ನ ಯೂಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. 5 ಸೆಕೆಂಡ್ ವೇಟ್ ಮಾಡಿ ಆದಮೇಲೆ ಈಗ 5 ಸೆಕೆಂಡ್ ಆಗಿರ್ಬೋದು. ಇನ್ನು ನಾವು ಫೀಲ್ಡ್ ಆಫ್ ವ್ಯೂ ಬ್ಯಾಕ್ ತಗೊಳ್ಳುವ ಅಂದರೆ ರೈಟ್ ಕ್ಲಿಕ್ ಮಾಡೋದು ಫ್ರೆಂಡ್ಸ್. ರೈಟ್ ಇಳಿಬೇಕು, ನಾನು ಹೇಳ್ತಿದ್ದೀನಲ್ಲ ಹೀಗೆ ನಿಧಾನ ಕೇಳಬೇಕು ಫ್ರೆಂಡ್ಸ್. ಆಮೇಲೆ ಬೇಕಂದ್ರೆ ವೇಟಿಂಗಲ್ಲಿ ಫಾಸ್ಟ್ ಮಾಡ್ಕೊಳ್ಬೋದು. ಅದರೊಟ್ಟಿಗೆ ಆಫ್ಸೆಟ್ ವೈ ಒಟ್ಟೊಟ್ಟಿಗೆ ಇಳಿಬೇಕು ಫ್ರೆಂಡ್ಸ್. ನೀವು ಎರಡನ್ನು ಒಟ್ಟೊಟ್ಟಿಗೆ ಮಾಡಿ ಫ್ರೆಂಡ್ಸ್, ನೋಡಿದಲ್ಲ ಫ್ರೆಂಡ್ಸ್ ಈ ಥರ. ಆಮೇಲೆ ಸ್ಕ್ರೀನ್ ಅವನ್ನೆಲ್ಲ ನಿಧಾನಕ್ಕೆ ಲೆಫ್ಟಿಗೆ ಟರ್ನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಈಗ ನಿಮಗೆ ಒಂದು ಬೇರೆಯೇ ಆದ ಲುಕ್ ಕೊಟ್ಟಿದೆ. ಇದು ಎಡಿಟಿಂಗ್ ಮಾಡೋ ಸಮಯ ತುಂಬ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಏನೋ ನಿಮಗೆ ಮೇಲೆ ಲೈಟ್ ಕಾಣ್ತಾ ಉಂಟು ಫ್ರೆಂಡ್ಸ್, ಅದಕ್ಕೆ ನೀವು ಡೈರೆಕ್ಟಾಗಿ ವೆಬ್ಸೈಟ್ ವೈನ್ ಟ್ಯಾಪ್ ಮಾಡಿ ಮತ್ತು ಝೂಮ್ ಹಾಕಿ ನೋಡಿ ಫ್ರೆಂಡ್ಸ್. ಈಗ ಲೈಟ್ ಹಿಂದೆ ಸ್ವಲ್ಪ ಎದುರೋಯಿತು. ನೋಡಿ ಫ್ರೆಂಡ್ಸ್, ಈಗ ಲೈಟ್ ಎಫೆಕ್ಟ್ ಬಂತು ನಿಮಗೆ. ಇನ್ನು ಸ್ವಲ್ಪ ಟರ್ನ್ ಮಾಡಿ ಅಪ್ಸೆಟ್ ವೈ ಒಟ್ಟಿಗೆ, ವೈ ಒಟ್ಟಿಗೆ ಸ್ವಲ್ಪ ಟರ್ನ್ ಮಾಡಿ ಫ್ರೆಂಡ್ಸ್. ಬೇಗ ಆಯಿತು, ಸ್ವಲ್ಪ ನಿಧಾನಕ್ಕೆ ನೋಡಿ ಫ್ರೆಂಡ್ಸ್. ಹೀಗೆ ನೋಡಿ ಫ್ರೆಂಡ್ಸ್, ಈಗ ನೀವು ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೊಂದು ಟರ್ನ್ ನೋಡಿರಿ, ಆಗ ಒಂದು ಲುಕ್ಕೇ ಬೇರೆ ಇರ್ತದೆ. ಹಾಗೆ ಮೇಲೆ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್ ನಿಧಾನಕ್ಕೆ. ಆಫ್ಸೆಟ್ ವೈ ಅನ್ನು ಸ್ವಲ್ಪ ತಗೊಳ್ಳಿ ಫ್ರೆಂಡ್ಸ್. ಹಾಗೆ ಹಾಗೆ ಆಫ್ಸೆಟ್ ಎಕ್ಸ್ ಅನ್ನು ಟ್ಯಾಪ್ ಮಾಡಿ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ ಫ್ರೆಂಡ್ಸ್. ಈಗ ತುಂಬ ಸಿಂಪಲ್ ಆಗಿ ಅಂದರೆ ತುಂಬ ಈಸಿಯಾಗಿ ಬ್ಯಾಕ್ ಸೈಡ್ ಬಂತು. ಇದು ಎಡಿಟ್ ಮಾಡುವಾಗ ಇನ್ನು ಸ್ವಲ್ಪ ಚಂದ ಇರ್ತದೆ ಫ್ರೆಂಡ್ಸ್ ನೋಡಲಿಕ್ಕೆ, ಈಗಷ್ಟು ಚಂದ ಇಲ್ಲದ್ರು. ಇನ್ನು ಸ್ಕ್ರೀನ್ ಅನ್ನು ಝೂಮ್ ಮಾಡಿ ಫ್ರೆಂಡ್ಸ್, ಸ್ಕ್ರೀನ್ ಅನ್ನು ಝೂಮ್ ಮಾಡಿಕೊಂಡು ಸ್ವಲ್ಪ ಎದುರೋಗಿ, ಆಮೇಲೆ ವಾಪಸ್ ಆಫ್ಸೆಟ್ ಎಕ್ಸ್ ನೋಡಿ ಫ್ರೆಂಡ್ಸ್. ಈ ಥರ ನೀವು ನೋಡ್ತಾ ಇದ್ರಲ್ಲ, ಒಂದೊಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸನ್ನು ಕೊಡ್ತದೆ ಫ್ರೆಂಡ್ಸ್ ಇದು ನಮಗೆ. ಸೊ ಇದು ಎಡಿಟಿಂಗಲ್ಲಿ ಇನ್ನೂ ತುಂಬ ಚಂದ ಕಾಣ್ತದೆ. ಇನ್ನು ನೋಡಿ ಫ್ರೆಂಡ್ಸ್ ಈ ಥರ ಫ್ರೆಂಡ್ಸ್. ನೀವೀಗ ಮಾಡ್ತೀವಿ, ನಾವೀಗ ಮಾಡ್ತಿದ್ದೀವಲ್ಲ ಫ್ರೆಂಡ್ಸ್, ಇದಕ್ಕಿಂತ ಮೊದಲು ನೀವು ನಿಮ್ಮ ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸ್ಕ್ರೀನ್ ರೆಕಾರ್ಡ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗ್ತದೆ, ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈಗ ನಿಮಗೆ ನಮ್ಮ ಒಂದು ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ನಿಮಗೆ ಎಲ್ಲ ತೋರಿಸಲಿಲ್ಲ, ಯಾಕಂದರೆ ವೀಡಿಯೋ ತುಂಬೋದಾಗ್ತದೆ. ಈಗ ನೀವು ಒಂದು ಅಂದಾಜ್ ಆಗಿರ್ಬೋದು ಫ್ರೆಂಡ್ಸ್ ಯಾವ ಥರ ಮಾಡಬೇಕು ಅಂತ. ಇನ್ನು ನಾವು ನಮ್ಮ ಎಡಿಟಿಂಗ್ ಆ್ಯಪಿಗೆ ಹೋಗೋ, ನಾನು ಕೈನ್ ಮಸ್ಟ್ ಯೂಸ್ ಮಾಡ್ಕೊಳ್ತೀನಿ. ನೀವು ಯಾವ ಆ್ಯಪ್ ಬೇಕಾದರೂ ಯೂಸ್ ಮಾಡ್ಕೋಬೋದು, ಯಾವ ಆ್ಯಪ್ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಉಂಟು. ಹಾಗಾಗಿ ಈಗ ಹೋಗುವ ಕೈನ್ ಮಸ್ಟರ್ಗೆ. ಸೊ ಫ್ರೆಂಡ್ಸ್, ಈಗ ನಾವು ಬಂದಿದ್ದೀವಿ ಕೈನ್ ಮಸ್ಟ್ ಆ್ಯಪಿಗೆ, ಮತ್ತು ನಾನು ಇಲ್ಲಿ ಪ್ಲಸ್ ಐಕಾನ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಫಸ್ಟ್ 16:9 ಆಸ್ಪೆಕ್ಟ್ ತಗೊಳ್ತೀನಿ. ಈಗ ನಮ್ಮ ಮೀಡಿಯಾ ಟ್ಯಾಪ್ ಮಾಡಬೇಕು. ಮೀಡಿಯಾ ಟ್ಯಾಪ್ ಮಾಡಿದಾಗ ನಿಮಗೆ ಈ ಥರ ಬರ್ತದೆ. ನಾವು ಈಗ ರೆಕಾರ್ಡ್ ಮಾಡಿದ ವೀಡಿಯೋ ಇಲ್ಲಿ ನೋಡಿದೆ, ರೆಕಾರ್ಡ್ ಮಾಡಿದ ವೀಡಿಯೋ, ರೈಟ್ ಕ್ಲಿಕ್. ಈಗ ನಮಗೆ ರೆಕಾರ್ಡ್ ಮಾಡಿದ ವೀಡಿಯೋ ಬಂದಿದೆ ಫ್ರೆಂಡ್ಸ್ ನಮ್ಮ ಟಿವಿಯಲ್ಲಿ. ನಿಮಗೆ ಇದನ್ನೇ ಆ್ಯಡ್ ಮಾಡಿ ತೋರಿಸ್ತೀನಿ. ನಾವು ಆಗ ಹೇಳಿದಾಗೆ ಝೂಮ್ ಔಟ್ ತಗೊಳ್ಳಿತ್ತು ಫ್ರೆಂಡ್ಸ್ ನಮಗೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಝೂಮ್ ಔಟ್ ತಗೊಳ್ಳಿತ್ತು ನಮಗೆ. ನನಗೆ ಇಲ್ಲಿಂದಲೇ ತಗೊಳ್ತೀನಿ. ಸೊ ಇಲ್ಲಿಗ ಈಗ ಇಲ್ಲಿಂದ ಕ್ರಾಪ್ ಮಾಡಲಿಕ್ಕೆ ಸಿಂಪಲ್ ಉಂಟು. ವೀಡಿಯೋ ಮೇಲೆ ಟ್ಯಾಪ್ ಮಾಡಿ ಕತ್ತರ ಇಕ್ಕೊಟ್ಟು ಟ್ರಿಮ್ ಕೊಟ್ಟರೆ ಆಯಿತು ಫ್ರೆಂಡ್ಸ್, ಸಿಂಪಲ್ ಆಗಿರುತ್ತೆ. ಇನ್ನು ನಿಮಗೆ ಬೇಕಾದಾಗ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ನಿಮಗೆ ಅಡ್ಜಸ್ಟ್ ಆಗಿದೆ. ನೋಡಿ ಫ್ರೆಂಡ್ಸ್, ನಾವು ಇಲ್ಲಿ ಸ್ಟಾಪ್ ಮಾಡಿದ್ದು ಗೊತ್ತಾಗಬಾರ್ದು, ಸಿಂಪಲ್ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ ಈಗ. ನಾನು ಅದಕ್ಕೆ ಮೊದಲು ಆಡಿಯೋ ಮ್ಯೂಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆಡಿಯೋ ಮ್ಯೂಟ್ ವಿಡಿಯೋ ಮತ್ತು ಆಡಿಯೋ ಐಕಾನ್ ಮೇಲೆ ಮತ್ತು ವಾಲ್ಯೂಮ್ ಅನ್ನು ಡಿಸೇಬಲ್ ಮಾಡಿ ಆಗ್ತದೆ. ಅದರಿಂದ ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದನ್ನ ವಾಪಸ್ ಕ್ರಾಪ್ ಮಾಡ್ತಾ ಇದ್ದೀನಿ, ಇದು ಸ್ವಲ್ಪ ಕೆಳಗೆ ಬಂತಲ್ಲ. ಇನ್ನು ಇಲ್ಲಿ ವಾಪಸ್ ಕಟ್ ಮಾಡ್ತಾ ಇದ್ದೀನಿ, ಕಟ್ ಮಾಡಿ ಇನ್ನು ಯಾವ ಕಂಟಿನ್ಯೂ ಆಗಿದೆ ಅಲ್ಲಿಂದ ವಾಪಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ವಾಪಸ್ ಕಂಟಿನ್ಯೂ ಆಗಿದೆ.
ಡಿಫ್ರೆನ್ಸ್ ಈ ಥರ. ಇನ್ನು ಅಪ್ಲೈ ಮಾಡ್ತಾ ಇದ್ದೀನಿ, ಮ್ಯಾಚ್ ಬಂದಿರುತ್ತೆ ನೋಡಿ. ಸ್ವಲ್ಪ ಕಟ್ ಕಟ್ ಮಾಡಿ ಆಗಿದೆ, ಬಂದು ಆಗಿದೆ ಫ್ರೆಂಡ್ಸ್, ಆದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅದನ್ನು. ಸೊ ಈಗ ನೋಡಿ, ಈಗ ಕ್ಲೀನಾಗಿ ಬಂತು ನಮ್ಮ ಇದು ವೀಡಿಯೋ. ಈ ಥರ ನೀವು ಡಿಫ್ರೆಂಟ್ ಆ್ಯಂಗಲಿಂದ ಮಾಡ್ಬೋದು ಫ್ರೆಂಡ್ಸ್. ನನಗೆ ಎಲ್ಲ ಹೇಳಿ ಆಗೋದಿಲ್ಲ, ಯಾಕಂದರೆ ಅದು ನಿಮ್ಮ ನಿಮ್ಮ ಅಭಿಪ್ರಾಯ ಬಿಟ್ಟ ಫ್ರೆಂಡ್ಸ್, ನಿಮ್ಮ ನಿಮ್ಮ ಇಮ್ಯಾಜಿನೇಷನ್, ಅದು ನಿಮ್ಮ ನಿಮಗೆ ಹೊಸ ಕ್ರಿಯೇಟಿವ್ ಐಡಿಯಾಗಳು ಬರ್ತವೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಈ ಥರ ಮಾಡ್ಬೋದು. ಸೊ ಈಗ ನಾನು ವೀಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಥರ ನೀವು ತುಂಬ ಥರದ ಡಿಫ್ ಮಾಡ್ಬೋದು. ನೀವು ನನಗೆ ಸ್ವಲ್ಪ ಎಡಿಟ್ ಮಾಡಿ ಎಡಿಟ್ ಮಾಡಿ ನಿಮಗೆ ಫಸ್ಟಿಗೆ ಬಂದಿರುತ್ತೆ ವೀಡಿಯೋ ನೋಡಿರ್ತೀರ. ಸೊ ಇದಕ್ಕೆ ನಾನು ಈ ಥರ ಯಾವ ಥರ ಎಡಿಟ್ ಮಾಡಿದ್ದೀನಿ ನನಗೆ ನಿಮಗೆ ತೋರಿಸಿವಿ ಫ್ರೆಂಡ್ಸ್. ಯಾವ ಥರ ನೀವು ನಮಗೆ ಎಕ್ಸ್ಟ್ರಾ ಪ್ರಿಂಟ್ ಫ್ರೆಂಡ್ಸ್ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಟ್ಟು ಇದನ್ನು ಇಟ್ಕೊಂಡು ಸ್ವಲ್ಪ ಇದಕ್ಕೆ ನೀವು ಸ್ವಲ್ಪ ಎಫೆಕ್ಟ್ ಹಾಕಿದರೆ, ಸ್ವಲ್ಪ ಸಾಂಗ್ ಫ್ರೆಂಡ್ಸ್ ಇಲ್ಲಿ ನೀವು ಉಂಟಲ್ಲ ವೀಡಿಯೋ ಮೇಲೆ, ಮತ್ತು ಇದನ್ನು ಕ್ರಾಪ್ ಮಾಡ್ಕೊಳ್ಬೇಕು ಡಿಫ್ರೆನ್ಸ್. ಈ ಥರ ಕ್ರಾಪ್ ಮಾಡ್ಕೊಳ್ಬೇಕು ನೀವು, ಆಗ ನಿಮಗೆ ಈ ಥರ ಬರ್ತದೆ, ಇಲ್ಲಾದರೆ ನೋಡ್ಲಿಕ್ಕೆ ಚಂದ ಇರೋದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ವೀಡಿಯೋಕ್ಕೆ ಹೀಗೆ ನೀವು ಮಾಡ್ಕೊಳ್ತಾ ಹೋಗಬೇಕು. ಎಲ್ಲರಿಗೂ ವೀಡಿಯೋ ಅಂತ ಎಲ್ಲರೂ ಇಟ್ಕೊಳ್ಳಿ ಫ್ರೆಂಡ್ಸ್. ಡಿಫ್ರೆನ್ಸ್ ಇಲ್ಲರೂ ಇಟ್ಕೊಂಡೆ ಇನ್ನೊಂದನ್ನು ಇಲ್ಲಿ 3 ಡಾಟ್ ಕಾಮ್ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಡೂಪ್ಲಿಕೇಟ್ ಮಾಡಿ ಮತ್ತು ಕೆಳಗೆ ಇಟ್ಕೊಳ್ಳಿ ಇನ್ನೊಂದು ಕೆಳಗೆ ಭಾಗಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ, ಸ್ವಲ್ಪ ಚೆಂದ ಕಾಣುತ್ತೆ ನೋಡಲಿಕ್ಕೆ, ಸ್ವಲ್ಪ ರಿಚ್ ಆಗಿದೆ. ಇನ್ನು ಬೇಕು ಇನ್ನೊಂದು ಮಾಡ್ಬೋದು, ನೀವು ವೀಡಿಯೋದ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ, ಈ ರೈಟನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಬೇಕು, ರೈಟ್ ಸೈಡ್ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಮೇಲೆಗೆ, ಅದೇ ವೈಟ್ ಅನ್ನು ಕಾಣುತ್ತೆ. ಇದು ಮಾಡಿದ್ರೆ ಇನ್ನು ಚೆಂದ ಕಾಣ್ತದೆ ಫ್ರೆಂಡ್ಸ್. ಈಗ ನಾ ಮಾಡ್ತಿಲ್ಲ, ಬೇಕಾದ್ರೆ ನೀವು ಮಾಡ್ಬೋದು. ಈ ಥರ ನೀವು ಡ್ರೋನ್ ಕ್ಯಾಮ್ರಾ ವೀಡಿಯೋವನ್ನು ವೀಡಿಯೋ ಚಾನಲ್ಗೆ ಅಪ್ಲೋಡ್ ಮಾಡ್ಬೋದು. ತುಂಬ ಇದೆ ಫ್ರೆಂಡ್ಸ್ ಇದು. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬ. ಹಾಗೆ ನಾ ಸಿಗ್ತೀನಿ ನಮ್ಮ ಮನೆ ಮಡದಲ್ಲಿ, ಅಲ್ಲಿ ಸದಾ ಆಡ್ತೀರಿ, ಮಜಾ ಮಾಡ್ತೀರಿ, ನೋಡ್ತಾ ಇರಿ ನಮ್ಮ ಸ್ಟೇಷನ್ ಕನ್ನಡ.